ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಳಿಗಾಲದಲ್ಲಿ ಸಿಗುವಂಥ ತರಕಾರಿಗಳಲ್ಲಿ ಬಟಾಣಿ ಮತ್ತು ಹೂಕೋಸು ತುಂಬಾ ಹಗುವಾಗಿ ಸಿಗುತ್ತೆ. ಜನ ವೆರೈಟಿ ವೆರೈಟಿ ಫುಡ್ ಮಾಡಿ ಇದನ್ನು ಎಂಜಾಯ್ ಮಾಡ್ತಾರೆ. ನಾನು ಇವತ್ತು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಇದನ್ನು ನಿಮಗೆ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಯಮ್ಮಿಯಾಗಿರುತ್ತೆ. ಮತ್ತು ಇದು ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಹೂಕೋಸಲ್ಲಿ ಅರ್ಧ ಪಾರ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಗಲ ಪೀಸಸಲ್ಲಿ ಹೆಚ್ಕೊಂಡು ನಾವು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ, ಒಂದು ಸ್ಪೂನ್ ಅರಶಿನ ಪುಡಿ ಹಾಕಿ ಈ ರೀತಿ ಡಿಪ್ ಮಾಡಿ ಒಂದು 4 ನಿಮಿಷ ಬಿಟ್ಟರೆ ಇದರೊಳಗೆ ಇರೋಂಥ ಹುಳ ಆಗಲಿ ಗಲೀಜೆಲ್ಲ ಹೊರಗಡೆ ಬಂದುಬಿಡುತ್ತೆ. ಮತ್ತು ಈ ಸಮಯದಲ್ಲಿ ಹುಳ ಎಲ್ಲ ಜಾಸ್ತಿ ಇರೋಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ರೆಡಿ ಮಾಡಿಕೊಂಡು ನೀರೆಲ್ಲ ಡ್ರೈನ್ ಔಟ್ ಮಾಡಿ ಇದನ್ನು ನಾವು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೀರೆಲ್ಲ ಹೋದಮೇಲೆ ಇದನ್ನು ನಾವು 1-7 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶಾಲೆ ಫ್ರೈ ಮಾಡ್ಕೋಬೇಕು. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಫ್ರೈ ಮಾಡೋಕ್ಕೆ ಇಷ್ಟಪಟ್ಟರೆ ಪೀಸಸ್ನ ಸ್ವಲ್ಪ ಅಗ್ಲ ಕಟ್ ಮಾಡ್ಕೊಳ್ಳಿ, ಆದರೆ ನಾನು ಶಾಲೆ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಬೇಗನೇ ಆಗೋಗುತ್ತೆ. ಈ ರೀತಿ ಮಾಡೋದ್ರಿಂದ ಈ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಗಿದೆ. ಇದಾಗಿದ ತಕ್ಷಣ ಪೀಸಸ್ನ ಹೊರಗಡೆ ತೆಕ್ಕೊಂಡು ಉಳಿದಿರೋ ಎಣ್ಣೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಇಲ್ಲಿ 1 ಟೀಸ್ಪೂನಷ್ಟು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಈರುಳ್ಳಿನ 2 ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಸಹ ಯೂಸ್ ಮಾಡ್ಬೋದು, 1 ಟೀಸ್ಪೂನಷ್ಟು ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ರಿ, ಇದನ್ನು ಫ್ರೈ ಮಾಡೋದ್ರಿಂದ ಬೇಗನೆ ಫ್ರೈ ಆಗೋಗುತ್ತೆ ಇದು, ಯಾಕಂದರೆ ಮಾಯಿಶ್ಚರ್ ಎಲ್ಲ ಬೇಗನೆ ಈಚೆ ಬಂದುಬಿಡುತ್ತೆ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ. ಈಗ ಇದಕ್ಕೆ ಉಳಿದಿರೋಂಥ ಮಸಾಲೆಗಳು ಸೇರಿಸ್ಕೊಳ್ಳೋಣ. ಅರಶಿನ ಪುಡಿ 1/2 ಟೀ ಚಮಚ, ಖಾರ ಪುಡಿ 1 ಟೀಸ್ಪೂನ್, ಧನಿಯಾ ಪುಡಿ 1 ಟೀಸ್ಪೂನ್, ಇಷ್ಟು ಸಾಕಾಗುತ್ತೆ. ಇದನ್ನು ಚೆನ್ನಾಗಿ 30-40 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಾಗಿದೆ. ಇದಾಗಿದ ತಕ್ಷಣ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸಾಕಾಗುತ್ತೆ ಇದಕ್ಕೆ. ರಫ್ಲಿ ಚಾಪ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಗ ಬೇಯಿಸ್ಕೋಬೇಕಂದ್ರೆ 1 ಲಿಡ್ ಹಾಕಿ 3-4 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಸೊ ಹಬೆಲೆ ಟೊಮೆಟೊ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೋಟಿಂದ ಈ ಥರ ನೀವು ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಬೇಗ ಸಾಫ್ಟ್ ಆಗಿದೆ ಅಂತ. ಸೊ ಇದು ಆಗಿದೆ. ಈಗ ಇದಕ್ಕೆ ನಾವು ಶಾಲೋ ಫ್ರೈ ಮಾಡಿರೋ ಅಂಥ ಹೂಕೋಸು ಸೇರಿಸ್ಕೊಳ್ಳೋಣ. ಇಲ್ಲಿ ಹೂಕೋಸನ್ನ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಮಸಾಲೆಯಲ್ಲಿ ಚೆನ್ನಾಗಿ ಹೊಂದ್ಕೋಬೇಕಿದ್ದು ಹೂಕೋಸನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರೋಂಥ ಬಟಾಣಿ ಸೇರಿಸೋಣ. ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬಟಾಣಿ ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಾಕಾಗುತ್ತೆ, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಹಾಕೋದ್ರಿಂದ ಬಾಯಿಗೆ ಬಟಾಣಿ ಕಾಳು ಸಿಗ್ದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3-4 ನಿಮಿಷ ಬೇಯಿಸ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಎಲ್ಲ ಮುಂಚೆನೇ ಬೆಂದಿದೆ. ಸೊ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರ್ಕೋಬೇಕು. ನೀರಿನ ಅಂಶ ಎಲ್ಲ ಹಿಂಗೋಗಿದೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆಗಳು ಚೆನ್ನಾಗಿ ಸೇರ್ಕೊಳ್ಳುತ್ತೆ. ಈಗ ಇದನ್ನು 1 ಪೀಸ್ ತಗೊಂಡು ಟೆಸ್ಟ್ ಮಾಡೋಣ. ಸಾಫ್ಟ್ ಆಗಿದೆ ಇದು. ಮತ್ತು ಈ ದೊಡ್ಡ ಪೀಸಸ್ ತುಂಬ ಸಾಫ್ಟ್ ಆಗೋಕ್ಕೆ ಹೋಗಲ್ಲ, ಸ್ವಲ್ಪ ಕ್ರಂಚ್ ಇರಬೇಕು, ಬಾಯಲ್ಲಿ ಸಿಗ್ದಾಗ ಚೆನ್ನಾಗಿರುತ್ತೆ. ಈ ಥರ ಪೀಸಸ್ ನೋಡಿ ಹಾಗೇ ಇದೆ. ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಆಲ್ರೆಡಿ ಶಾಲೋ ಫ್ರೈ ಮಾಡಿದ್ದೀವಿ. ಸೊ ಇದು ಆಗಿದೆ. ಈಗ ಕೊನೆಯದಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸೊ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತೆ. ಸೊ ಒಮ್ಮೆ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ಮತ್ತು ಇದನ್ನು ಹೀಗೆ ತಿನ್ನಬೇಕು ಅಂತ ಏನಿಲ್ಲ, ಚಪಾತಿ ಪೂರಿ ಪರೋಟ ಹೇಗಾದರೂ ತಿನ್ಬೋದು. ಊಟದ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಪೀಸಸ್ ಎಲ್ಲ ಹೀಗೆ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಯಮ್ಮಿಯಾಗಿ ಬಂದಿದೆ. ತುಂಬ ಕಲರ್ಫುಲ್ ಆಗಿರೋ ಅಂಥ ಹೂಕೋಸಿನ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ. ಒಮ್ಮೆ ಇದನ್ನು ಟ್ರೈ ಕೊಡಿ, ಮತ್ತು ನೀವು ಮಾಡಿರೋ ಗೊಜ್ಜು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದಗಳು. ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.